ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶಿವಭಕ್ತರಿಗೆಲ್ಲ ಶಿವರಾತ್ರಿ ಒಂದು ವಿಜೃಂಭಣೆಯ ಹಬ್ಬ ಆಗಿರುತ್ತದೆ. ಶಿವನ ಪೂಜೆಯಲ್ಲಿ ಕೆಲವೊಂದು ಹೂವುಗಳನ್ನು ಬಳಸಬಾರದು. ಮತ್ತು ಶಿವನ ಪೂಜೆಯಲ್ಲಿ ವಿಶೇಷವಾದ ದೀಪಾರಾಧನೆ ಮಾಡುವುದರಿಂದ ಶಿವನ ಕೃಪೆಗೆ ಬೇಗ ಪಾತ್ರರಾಗಬಹುದು. ಶಿವನ ಪೂಜೆಯಲ್ಲಿ ಯಾವ ಹೂಗಳನ್ನು ಬಳಸಬಾರದು ಮತ್ತು ಯಾವ ಹೂಗಳನ್ನು ಬಳಸಿದರೆ ಶ್ರೇಷ್ಠ ಮತ್ತು ಯಾವ ರೀತಿಯ ದೀಪಾರಾಧನೆಯನ್ನು ಮಾಡುವುದರಿಂದ ಶಿವನ ಕೃಪೆಗೆ ಪಾತ್ರರಾಗಬಹುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಬ್ಬ ಪೂಜೆ ಎಂದ ತಕ್ಷಣ ನಮಗೆ ಯಾವ ಹೂವು ಇಷ್ಟನೋ ಆ ಹೂವುಗಳನ್ನು ತಂದು ಪೂಜೆ ಮಾಡುವುದಕ್ಕಿಂತಲೂ ನಾವು ಯಾವ ದೇವರನ್ನು ಪೂಜೆ ಮಾಡ್ತಿದ್ದೀವಿ, ಆ ದೇವರಿಗೆ ಇಷ್ಟವಾದ ಹೂವುಗಳು ಯಾವುವು ಎಂದು ತಿಳಿದುಕೊಂಡು ದೇವರಿಗೆ ಆ ಹೂವುಗಳನ್ನು ಅರ್ಪಿಸುವುದರಿಂದ ನಮ್ಮ ಪೂಜೆ ಕೂಡ ಸಾರ್ಥಕವಾಗುತ್ತದೆ. ಶಿವನ ಪೂಜೆಯಲ್ಲಿ ಯಾವ ಹೂಗಳನ್ನು ಬಳಸುವುದರಿಂದ ಶ್ರೇಷ್ಠ ಎಂದರೆ ಮೊದಲು ನಮಗೆ ನೆನಪಿಗೆ ಬರುವುದು ಬಿಲ್ವಪತ್ರೆ. ಬಿಲ್ವಪತ್ರೆ ಶಿವನ ಪೂಜೆಗೆ ತುಂಬ ಶ್ರೇಷ್ಠವಾಗಿರುತ್ತದೆ. ಅದರ ಜೊತೆಗೆ ಎಕ್ಕದ ಹೂಗಳನ್ನು ಪೂಜೆಯಲ್ಲಿ ಬಳಸುವುದು ತುಂಬ ಶ್ರೇಷ್ಠ. ಧಾತುರ ಹೂಗಳು ಕೂಡ ಶಿವನಿಗೆ ತುಂಬ ಪ್ರಿಯವಾದದ್ದು. ನೀಲಿ ಅಥವಾ ಬಿಳಿ ಕಮಲಗಳನ್ನು ಕೂಡ ಶಿವನ ಪೂಜೆಗೆ ಬಳಸಬಹುದು. ಮಾಡೋ ಪೂಜೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಇಷ್ಟಪಟ್ಟು ಮಾಡುತ್ತೇವೆ. ಆ ಪೂಜೆ ಶಿವನಿಗೆ ಇಷ್ಟವಾಗಿ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲವೇ. ನಾವು ಮಾಡುವ ಪೂಜೆ ಸಂಪೂರ್ಣ ಆಗಬೇಕಾದರೆ ನಾವು ಈ ಕೆಲವೊಂದು ಸೂಕ್ಷ್ಮಗಳನ್ನು ಗಮನಿಸುವುದು ತುಂಬ ಮುಖ್ಯವಾಗಿರುತ್ತದೆ. ಪುರಾಣ ದಂತಕಥೆಗಳಲ್ಲಿ ಈ ದೇವರಿಗೆ ಇದೇ ಹೂವುಗಳು ಶ್ರೇಷ್ಠ ಎಂದು ಹೇಳಿರುತ್ತಾರೆ. ಹಾಗಂತ ಬೇರೆ ಹೂವುಗಳನ್ನು ದೇವರ ಪೂಜೆಗೆ ಬಳಸುವುದರಿಂದ ಏನೋ ಕೆಟ್ಟದಾಗುತ್ತದೆ ಎನ್ನುವ ಸಂದೇಹ ಬೇಡ. ದೇವರಿಗೆ ಪ್ರಿಯವಾದ ಹೂವುಗಳನ್ನು ಬಳಸುವುದರಿಂದ ನಮ್ಮ ಎಲ್ಲ ಕೋರಿಕೆಗಳು ನೆರವೇರುತ್ತವೆ. ನಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಶಿವನಿಗೆ ಪ್ರಿಯವಾದದ್ದನ್ನು ಅರ್ಪಿಸುವುದರಿಂದ ನಮ್ಮ ಎಲ್ಲ ಕೋರಿಕೆಗಳು ನೆರವೇರುತ್ತವೆ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಯಾವ ಹೂಗಳನ್ನು ಶಿವನ ಪೂಜೆಗೆ ಬಳಸಬಾರದು ಎಂದರೆ ತುಳಸಿ. ತುಳಸಿಯನ್ನು ಶಿವನ ಪೂಜೆಗೆ ಎಂದು ಬಳಸಬಾರದು. ಹಾಗೆಯೇ ಸಂಪಿಗೆ ಹೂಗಳನ್ನು ಕೂಡ ಶಿವನ ಪೂಜೆಯಲ್ಲಿ ಬಳಸುವುದಿಲ್ಲ. ಹಾಗಾಗಿ ಈ ಸಂಪಿಗೆ ಹೂಗಳನ್ನು ಮತ್ತು ತುಳಸಿ ಹೂಗಳನ್ನು ಶಿವನ ಪೂಜೆಯಲ್ಲಿ ಬಳಸಬೇಡಿ. ಹಬ್ಬ ಹರಿದಿನಗಳಲ್ಲಿ ಶಿವನಿಗೆ ದೀಪಾರಾಧನೆಯನ್ನು ಮಾಡುವುದು ತುಂಬ ವಿಶೇಷವಾಗಿರುತ್ತದೆ. ಇದರಿಂದ ಕೂಡ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಶಿವನಿಗೆ ಶಿವರಾತ್ರಿಯ ದಿನ ಬೆಲ್ಲದ ದೀಪಾರಾಧನೆಯನ್ನು ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ಶಿವರಾತ್ರಿಯ ದಿನ ಉಪವಾಸ ಇದ್ದು ಜಾಗರಣೆ ಇದ್ದು ಶಿವನ ಪೂಜೆ ಮಾಡಿ ಶಿವರಾತ್ರಿಯ ವ್ರತವನ್ನು ಆಚರಣೆ ಮಾಡುವವರು ವಿಶೇಷವಾಗಿ ಅಭಿಷೇಕದ ನಂತರ ಜೋಡಿ ಬೆಲ್ಲದ ದೀಪಾರಾಧನೆ ಮಾಡುವುದರಿಂದ ಬೇಗ ಶಿವ ಒಲಿಯುತ್ತಾನೆ. ಇನ್ನೊಂದು ವಿಶೇಷವಾದ ದೀಪ ಮುಕ್ಕಣ್ಣು ದೀಪ. ಹಚ್ಚುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ತೆಂಗಿನಕಾಯನ್ನು ತೆಗೆದುಕೊಂಡು ಒಡೆದು ಕೊಬ್ಬರಿ ಎಣ್ಣೆ ಹಾಕಿ ಅರಿಶಿನ ಕುಂಕುಮ ಇಟ್ಟು ಬತ್ತಿ ಹಾಕಿ ದೀಪ ಹಚ್ಚುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ದೀಪಾರಾಧನೆಗೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬಳಸುವುದರಿಂದ ತುಂಬ ಶ್ರೇಷ್ಠವಾಗಿರುತ್ತದೆ. ಶಿವನಿಗೆ ಇಷ್ಟವಾಗಿರುವ ಹೂಗಳಲ್ಲಿ ಯಾವುದಾದರೂ ಒಂದು ಥರದ ಹೂವನ್ನು ಶಿವಪೂಜೆಗೆ ಬಳಸಿದರೆ ಸಾಕು, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವೆ. ಹಾಗೆಯೇ ದೀಪಾರಾಧನೆಯು ಕೂಡ ಯಾವುದಾದರೂ ಒಂದು ದೀಪಾರಾಧನೆಯನ್ನು ಮಾಡಿದರೆ ಸಾಕಾಗುತ್ತದೆ. ಹೀಗೆ ಶಿವನಿಗೆ ಇಷ್ಟವಾದ ಹೂವು ಮತ್ತು ದೀಪಾರಾಧನೆಯನ್ನು ಮಾಡಿದರೆ ಶಿವನ ಅನುಗ್ರಹ ಬೇಗ ಸಿಗುತ್ತದೆ. ಶಿವನ ಪೂಜೆಗೆ ಯಾವ ಹೂಗಳನ್ನು ಬಳಸಬೇಕು, ಯಾವ ಹೂಗಳನ್ನು ಬಳಸಬಾರದು ಮತ್ತು ಶಿವರಾತ್ರಿಯ ದಿನ ಯಾವ ರೀತಿಯ ದೀಪಾರಾಧನೆಯನ್ನು ಮಾಡಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡ್ರಲ್ವಾ. ಶಿವನಿಗೆ ಇಷ್ಟವಾದ ಹೂವು ಮತ್ತು ದೀಪಾರಾಧನೆಯನ್ನು ಮಾಡಿ ಶಿವನ ಅನುಗ್ರಹವನ್ನು ಪಡೆದುಕೊಳ್ಳಿ. ಶಿವರಾತ್ರಿಯ ದಿನ ಶಿವನಿಗೆ ಪೂಜೆಯನ್ನು ಮಾಡಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.